ಇವತ್ತು ಮಶ್ರೂಮ್ ಗ್ರೇವಿ ಮಾಡೋಣ ಮಶ್ರೂಮ್ ಗ್ರೇವಿ ಮಾಡೋದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ನೋಡೋಣ ಎಣ್ಣೆ ಶುಂಠಿ ಹಸಿಮೆಣಸಿನಕಾಯಿ ಗೋಡಂಬಿ ಗಸಗಸೆ ಕಲ್ಲಂಗಡಿ ಹಣ್ಣಿನ ಬೀಜ ಅರಿಶಿನ ಅಚ್ಚ ಖಾರ ಪುಡಿ ಧನಿಯಾ ಪೌಡರು ಗರಂ ಮಸಾಲ ಪೌಡರ್ ಟಮ್ಯಾಟೋ ಹಣ್ಣು ಮಶ್ರೂಮ್ ಕಟ್ ಮಾಡಿ ತಗೊಂಡಿದ್ದೀನಿ ನಾಲ್ಕು ನಾಲ್ಕು ಭಾಗ ಈಗ ಒಂದು ಮಿಕ್ಸಿ ಜಾರಲ್ಲಿ ಡ್ರೈ ಐಟಮ್ಸ್ ಹಾಕೋಳ್ಳೋಣ ಕಲ್ಲಂಗಡಿ ಹಣ್ಣು ಬೀಜ ಗಸಗಸೆ ಗೋಡಂಬಿ ಶುಂಠಿ ಹಸಿಮೆಣಸಿನಕಾಯಿ ಇದನ್ನು ಸ್ವಲ್ಪ ಮಿಕ್ಸಿ ಮಾಡ್ಕೊಳ್ಳೋಣ ಡ್ರೈ ಆಗಿ ಈಗ ಕೊತ್ತಂಬರಿ ಸೊಪ್ಪು ಟಮ್ಯಾಟೊ ಹಣ್ಣು ಹಾಕಿ ನೈಸ್ ಮಿಕ್ಸಿ ಪೇಸ್ಟ್ ಮಾಡ್ಕೊಂಡ್ಬಿಡೋಣ ಈಗ ಕುಕ್ಕರಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ ಜೀರಿಗೆ ಅಚ್ಚ ಖಾರ ಪುಡಿ ಖಾರ ಪುಡಿ ಎಣ್ಣೆಯಲ್ಲಿ ಹಾಕಿದ್ರೆ ಕರಂಗು ಚೆನ್ನಾಗಿ ಬರುತ್ತೆ ಅರಿಶಿನ ಧನಿಯಾ ಪೌಡರ್ ಗರಂ ಮಸಾಲ ಪೌಡರ್ ಇದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸಿ ಮಾಡಿ ಇಟ್ಕೊಂಡಿರುವಂತಹ ಪೇಸ್ಟ್ ಹಾಕ್ತಾ ಇದ್ದೀನಿ ಮಶ್ರೂಮ್ ಹಾಕ್ತಾ ಇದ್ದೀನಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಮಿಕ್ಸಿ ತೊಳೆದು ಸ್ವಲ್ಪ ನೀರು ಸಹ ಹಾಕ್ತಾ ಇದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಕುಕ್ಕರ್ ಮುಚ್ಚಿಬಿಟ್ಟು ಎರಡು ಮೂರು ವಿಷಲ್ ತಗೊಂಡ್ರೆ ಮಶ್ರೂಮ್ ಗ್ರೇವಿ ರೆಡಿಯಾಗೋಗುತ್ತೆ ನೋಡಿ ಮಶ್ರೂಮ್ ಗ್ರೇವಿ ರೆಡಿಯಾಗೋಗಿದೆ ಇದನ್ನು ಸರ್ವಿಂಗ್ ಬೌಲಲ್ಲಿ ತೆಗೆದುಬಿಟ್ಟು ಗಾರ್ನಿಶ್ಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಮಶ್ರೂಮ್ ಗ್ರೇವಿ ರೆಡಿ